ಮೊನ್ನೆ ಸಭಾಧ್ಯಕ್ಷರೇ, ಈಗ ನಾನು ಈ ಸದನಕ್ಕೆ ಬಂದು 25 ವರ್ಷ ಆಗಿದೆ. ಇವತ್ತು ನನ್ನ ಬಗ್ಗೆ, ಈಗಾಗಲೇ ಮೊನ್ನೆ ಕೊಬ್ಬರಿ ಬಗ್ಗೆ ನಾವು ಇದು ಮಾಡುವಾಗ ಗಮನ ಸೆಳೆಯುವ ಸೂಚನೆ ಕೊಟ್ಟಿದ್ದೆ. ಕೊಟ್ಟ ಮೇಲೆ ತಾವು, ನಾವೀಗ ಕೇಳೋದು ಧರ್ಮ ನಮ್ಮದು, ನಾವು 4 ಜನ, ಅದನ್ನು ತೀರ್ಮಾನ ಮಾಡೋದು ತಮಗೆ ಸಂಬಂಧಪಟ್ಟಿದ್ದು. ಆದರೆ ನಮ್ಮನ್ನು ಈ ಥರ ನಿಮಗೆ ಗಮನಕ್ಕೆ ಪೂರ್ಣ ತಂದಿದ್ದೀನಿ. ಇವತ್ತು ರೇವಣ್ಣನವರೇ, ಇಷ್ಟೊಂದು ಕೆಟ್ಟ ಬುದ್ಧಿ, ಇಷ್ಟೊಂದು ನೀಚ ಬುದ್ಧಿ ಕಲಿಯಬೇಡಿ. ಮಾನಗೆಟ್ಟ ಬುದ್ಧಿ ನಿಮ್ಮದು, ಈ ಮಾನಗೆಟ್ಟ ಬುದ್ಧಿಯು ನಿಮ್ಮದು. ನಾನು ಈ ಮಾನಗೆಟ್ಟ ಬುದ್ಧಿ ಬಾಳುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗಿದ್ದೇನೆ ಎಂದು ಒಂದೇ ಕಾರಣಕ್ಕೆ ನಿಮಗೆ ರಟ್ಟೆ ಹಾಕಿದರೆ ಯಾರ ಮೇಲೆ ತಡೆದಿದ್ದೀನಿ ಸ್ವಾಮಿ? ಇವತ್ತು ಮಾತಾಡಕ್ಕೆ ನಾನು ಬಿಡ್ಲಿಲ್ವಾ? ನಮ್ಮನ್ನ ಈ ಥರ ನೀವು ಸಭಾಧ್ಯಕ್ಷರು ರಕ್ಷಣೆ ಕೊಡದು ಹೋದ್ರೆ ನನ್ನ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿ. ನಾನು 25 ವರ್ಷ ಮೆಂಬರ್ ಆಗಿ ನಾನು ಇವತ್ತು ಈ ತರ ಮಾತಾಡಿದ್ದಾರೆ. ನಾನು ಅವರು ನಡವಳಿದು ಕೊಡ್ತಾ ಇದ್ದೀನಿ. ಈ ನಿರ್ಣಯದ ಹಕ್ಕು ಚುತಿಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮ್ಮ ಹತ್ರ, ಇದು ಅನುಮತಿ ತಗೊಂಡೆ ನಾನು ಮೊದಲು. ಈ ತರ ನಾನು 25 ವರ್ಷ ಶಾಸಕನಾಗಿ ಈ ತರ ಈಗಾಗಲೇ ನಾವು ಸಭಾಪತಿಗಳ ಸಭಾಧ್ಯಕ್ಷರ ನೇತೃತ್ವ ನಾವೆಲ್ಲ ಈಗ ಅಧ್ಯಕ್ಷರೇ ಮಾತಾಡಿದ್ದೀವಿ. ಅಧ್ಯಕ್ಷರೇ ಅಲ್ಲ ಬಿಟ್ಬಿಡು. ಅವರು ಈಗ ನಡೀತಲ್ಲ ಚರ್ಚೆ, ಆಗ 4 ಸಾರಿಯ ಸೆಂಟ್ರಲ್ ಗವರ್ಮೆಂಟ್ ಅಧ್ಯಕ್ಷ ಭಾಷಣ ಮಾಡಿಸಿ ಕೊಪ್ಪರಿ ದುಡ್ಡು ತರಿಸಿದ್ರು. ಅಲ್ಲ ಮತ್ತೆ ನಾನು ಜೀರೋ ಅವರ್ ಅಲ್ಲಿ ತಂದ್ರೆ ಈಗ ಪಕ್ಷದಲ್ಲ ಶಿವಲಿಂಗ ಅವರೇ ಒಂದು ನಿಮಿಷ ಹೇಳಿ, ಕೂತ್ಕೊಳ್ಳಿ, ಅವಕಾಶ ಮಾಡಿ ಕೊಡುವ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಒಂದ್ ನಿಮಿಷ. ಈಗಾಗಲೇ ಇದ್ರ ಬಗ್ಗೆ 1/2 ಗಂಟೆ ಚರ್ಚೆ ಆಗಿದೆ. ಅಲ್ಲಿ ಮುಖ್ಯಮಂತ್ರಿಗಳಿದ್ರು, ಸಭಾಧ್ಯಕ್ಷರಿದ್ರು, ನಾವು ಎಲ್ಲರೂ ಇದ್ದೀರಿ, ಚರ್ಚೆ ಆಗಿದೆ. ಮತ್ತೆ ಮತ್ತೆ ಇದನ್ನ ಪ್ರಸ್ತಾವ ಮಾಡೋದ್ರಿಂದ ಮತ್ತೆ ಮತ್ತೆ ಅದೆಲ್ಲ ರೆಕಾರ್ಡ್ ಹೋಗ್ತದೆ ವರ್ಡ್ಸ್ ಎಲ್ಲ. ಅಲ್ಲಿ ಒಪ್ಕೊಂಡಿದ್ದೀರಿ ನಾವೆಲ್ಲರೂ ಇದರಿಂದ ತೆಗೆದಾಕ್ತೀರಿ ಅಂತ ಎಲ್ಲ ಕಡದಿಂದ ತೆಗಿತೇವೆ, ಕಡದಿಂದ ತೆಗೆದಾಕ್ತಾರೆ. ಅಷ್ಟನ್ನ ದಯವಿಟ್ಟು ಕಡದಿಂದ ತೆಗೆದಾಕ್ತಾರೆ. ಇದಕ್ಕೆ ಅಷ್ಟೇ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಸಹಕಾರ ಕೊಡಿ. ಮುಖ್ಯಮಂತ್ರಿಗಳ ಎದುರುಗಡೆ ಅವ್ರ ಕೈಲೇ ಈ ತರ ಹಿಂಗೆ ನಾನು ಹೇಳಿ ತಪ್ಪಾಯ್ತು ಅಂತ ಹೇಳಿಸ್ತೀನಿ ಅಂತ ಹೇಳಿದ್ರಿ. ನೀವು ಸಭೆಯಲ್ಲಿ ತಪ್ಪಾಯ್ತು ಅನ್ನಲ್ಲ, ಅಲ್ಲೆಲ್ಲ ಹೇಳಿ ಮುಗಿದಿದೆ. ನೀವು ಏನಾಗತ್ತೆ ಆಮೇಲೆ ಸಭಾಧ್ಯಕ್ಷರೇ, ಶಿವಲಿಂಗ ಹಿರಿಯರಿದ್ದಾರೆ, ಈ ತರ ದರ್ಪದ ತೀರ್ಮಾನ ಮಾಡಕ್ ಬಿಡ್ತೀವಿ. ಇದು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಇಬ್ಬರನ್ನು ರಾಜಿ ಮಾಡ್ತೀರಾ? ಅಲ್ಲಿ ಜೋರ್ಗಾಟ ಮಾಡಿಸ್ತೀರ ಅಧ್ಯಕ್ಷ? ಸೂಚನೆ ಏನು ಸಭೆ ಕಳಿಸ್ಕೊಟ್ಟಿದ್ದಾರೆ ವೈಯಕ್ತಿಕ ಅವರಿಬ್ಬರದು ವೈಯಕ್ತಿಕ ಮಾತುಗಳು. ಈಗ ಎಲ್ಲ ಚರ್ಚೆ ಆಗಿ ಮುಗಿದಿದೆ, ಎಲ್ಲರೂ ಒಪ್ಪಿದೆ. ರೇವಣ್ಣ ತಾವು ಕೂಡ ಒಪ್ಪಿದ್ದೀರಿ, ದೊಡ್ಡ ಮನಸ್ಸು ಮಾಡಿ ನೀವು ಮಾತಾಡಿಕೊಂಡಿದ್ದೀರಿ. ಅಶೋಕಣ್ಣ ಒಂದ್ ನಿಮಿಷ ದಯಮಾಡಿ, ಈ ಕಳಿಸ್ಕೊಟ್ಟಿದ್ದೀನಿ ತೀರ್ಮಾನ ಆಗ್ಬೇಕಾದ್ರೆ ಒಪ್ಕೊಂಡಿದ್ದಾರೆ. ಅಲ್ಲಿಗೆ ಮುಗಿಸ್ಬೇಕಂತ ಹೇಳಿದ್ರಿ ಸರ್, ಅವ್ರು ಹೇಳಿಸ್ತೀನಿ ಅಂತ ನೀವು ಹೇಳ್ಬಿಟ್ಟು ಇಲ್ಲಿ ನನ್ನ ಪಕ್ಷದ ನಾವೆಲ್ಲ ಒಪ್ಪಿದೀವಿ. ಆಮೇಲೆ ನಿರ್ಣಯ ಮಾಡಿ ಎಲ್ಲರೂ.